ರಾಮ ಜನ್ಮಭೂಮಿಯಲ್ಲಿ ಪೂಜೆಗೆ ಇನ್ನು ಎರಡು ದಿನ ಬಾಕಿ ಇದೆ. ಆಗಸ್ಟ್ 5ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಲಾಗುತ್ತೆ. ಸೊ ಅಯೋಧ್ಯೆಯಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಣ್ಣ ಬಣ್ಣಗಳಿಂದ ಸದ್ಯ ಅಯೋಧ್ಯೆ ಇಡೀ ನಗರಿ ಕಂಗೊಳಿಸ್ತಾ ಇದೆ. ಅಯೋಧ್ಯೆಯ ಬೀದಿ ಬೀದಿಗಳಲ್ಲೂ ಕೂಡ ರಾಮಾಯಣದ ಕಥೆಗಳನ್ನ ಗೋಡೆಗಳ ಮೇಲೆ ಚಿತ್ರಗಳ ರೂಪದಲ್ಲಿ ಬಿಡಿಸಿದ್ದಾರೆ. ಸೊ ಅಯೋಧ್ಯೆಯಲ್ಲಿ ಕಂಡು ಕೇಳರಿಯದಂತಹ ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜಿಸಿದ್ದಾರೆ. ಪ್ರಧಾನಿ ಮೋದಿ ಭಾಗವಹಿಸುವಿಕೆ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಈ ರೀತಿ ಕಟ್ಟೆಚ್ಚರವನ್ನು ವಹಿಸಿರೋದು. ಸೊ ಅಯೋಧ್ಯೆಯಲ್ಲಿ ಯಾವ ರೀತಿ ಇದೆ ಸದ್ಯ ಚಿತ್ರಣ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್ ಇದು ಅಯೋಧ್ಯೆಯಿಂದ. ಎರಡೇ ದಿನ ಬಾಕಿ ಇರೋದ್ರಿಂದ ರಾಮ ಜನ್ಮಭೂಮಿಯಲ್ಲಿ ಪೂಜೆಗೆ ಅಂದರೆ ಆಗಸ್ಟ್ 5ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಲಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇಡೀ ನಗರಿ ಬಣ್ಣ ಬಣ್ಣಗಳಿಂದ ಕಂಗೊಳಿಸ್ತಾ ಇದೆ. ಅಯೋಧ್ಯೆ ಸಂಪೂರ್ಣವಾಗಿ ಗೋಡೆಗಳ ಮೇಲೂ ಕೂಡ ರಾಮಾಯಣದ ಚಿತ್ರಗಳಿಂದ ಇಡೀ ನಗರಿ ತುಂಬಿ ಹೋಗಿದೆ. ರಾಮಾಯಣದ ಕಥೆಗಳನ್ನು ರಾಮನ ಕಥೆಗಳನ್ನು ಸಾರುವಂತಹ ಚಿತ್ರಗಳನ್ನು ಅಯೋಧ್ಯೆಯ ಬೀದಿಗಳಲ್ಲಿ ಗೋಡೆ ಗೋಡೆಗಳ ಮೇಲೆಲ್ಲ ಬಿಡಿಸ್ಬಿಟ್ಟಿದ್ದಾರೆ. ಅಯೋಧ್ಯೆಯಲ್ಲಂತೂ ಈ ಹಿಂದೆ ಎಂದೂ ಕಂಡು ಕೇಳರಿಯದಂತಹ ಭದ್ರತೆ ನಿಯೋಜನೆ ಆಗಿರೋದು ಅದು ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನು ತೆಗೆದುಕೊಂಡಿದ್ದಾರೆ. ಸೊ ಗಮನಿಸ್ತಾ ಇದ್ದೀರಾ ಅಯೋಧ್ಯೆಯಲ್ಲಿ ಯಾವ ರೀತಿ ಇಡೀ ನಗರಿ ಬಣ್ಣ ಬಣ್ಣವಾಗಿ ಅಲಂಕೃತಗೊಂಡಿದೆ. ರಾಮ ಮಂದಿರದಲ್ಲಿ ನಿರ್ಮಾಣಕ್ಕಾಗಿ ಶಿಲಾನ್ಯಾಸ ಆಗಬೇಕಾಗಿದೆ. ಅದು ಆಗಸ್ಟ್ 5ಕ್ಕಿರೋದು. ರಾಮ ಮಂದಿರಕ್ಕೆ ಶಿಲಾನ್ಯಾಸ ನೆರವೇರಿಸಲಾಗುತ್ತೆ ಅವತ್ತು. ಸೊ ಅದಕ್ಕೆ ಇಡೀ ನಗರಿ ಈ ರೀತಿ ಸಿದ್ಧ ಆಗ್ತಾ ಇದೆ. ಶಂಕುಸ್ಥಾಪನೆಗೆ ದಿನಗಣನೆ ಆರಂಭ ಆಗಿದೆ. ಸಂಪೂರ್ಣ ಅಯೋಧ್ಯೆ ಈಗ ಬಣ್ಣ ಬಣ್ಣಗಳಿಂದ ತುಂಬಿ ತುಳುಕ್ತಾ ಇದೆ. ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ರಾಮನ ಜಪವೇ ಕೇಳಿ ಬರ್ತಾ ಇದೆ. ಭರ್ಜರಿಯಾಗಿ ಇಡೀ ಅಯೋಧ್ಯೆ ಸಂಪೂರ್ಣವಾಗಿ ಅಲಂಕೃತಗೊಂಡಿದೆ. ಅಯೋಧ್ಯೆಯ ಯಾವ ಬೀದಿಯನ್ನು ನೋಡಿದರೂ ಸಂಪೂರ್ಣವಾಗಿ ಅಲಂಕೃತಗೊಂಡಿದೆ. ಬಣ್ಣ ಬಣ್ಣಗಳಿಂದ ಇಡೀ ನಗರಿ ಒಂದು ರೀತಿ ಕಂಗೊಳಿಸ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದ್ದೀರಾ ಗೋಡೆಗಳ ಮೇಲೆಲ್ಲ ರಾಮಾಯಣದ ಕಥೆಗಳನ್ನು ಸಾರುವಂತಹ ಚಿತ್ರಗಳನ್ನು ರಾಮನ ಚಿತ್ರಗಳನ್ನು ಯಾವ ರೀತಿ ಬಿಡಿಸಿದ್ದಾರೆ ಅಂತ ಹೇಳಿ. ನಗರದ ತುಂಬ ಇದೇ ರೀತಿಯ ಚಿತ್ರಣ ಇದೆ. ಸೊ ಅಯೋಧ್ಯೆಯಲ್ಲಿ ಶಂಕುಸ್ಥಾಪನೆ ಹಿನ್ನೆಲೆಯಲ್ಲಿ ಯಾವ ರೀತಿ ಸಿದ್ಧತೆಗೊಳ್ತಾ ಇದೆ ಇಡೀ ಅಯೋಧ್ಯೆ ಸದ್ಯ ಯಾವ ರೀತಿ ಕಳೆಗಟ್ಟಿದೆ ಅಯೋಧ್ಯೆ ರಾಮ ಮಂದಿರಕ್ಕೆ ಶಿಲಾನ್ಯಾಸದ ಹಿನ್ನೆಲೆಯಲ್ಲಿ ಅನ್ನುವಂತಹ ರಿಪೋರ್ಟ್ ಇದು. ಸೊ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಶಬೀರ್. ಶಬೀರ್ ಗಮನಿಸ್ತಾ ಇದ್ದೀವಿ ಇನ್ನೆರಡು ದಿನ ಅಷ್ಟೇ ಬಾಕಿ ಇದೆ ಶಿಲಾನ್ಯಾಸಕ್ಕೆ. ಸೊ ಆ ಹಿನ್ನೆಲೆಯಲ್ಲಿ ಇಡೀ ನಗರಿ ಇದೀಗ ಅಯೋಧ್ಯೆ ಕಂಗೊಳಿಸ್ತಾ ಇದೆ. ಹೇಗಿದೆ ಅಲ್ಲಿನ ಚಿತ್ರಣ? ಖಂಡಿತ ವಿಜಯ್, ದಶಕಗಳ ಕನಸು ಈಡೇರ್ತಾ ಇದೆ. ಹೀಗಾಗಿ ಅಯೋಧ್ಯೆ ಕೂಡ ವರ್ಣಮಯವಾಗಿ ಏನು ಬದಲಾಗ್ತಾ ಹೋಗ್ತಿರುವಂಥದ್ದನ್ನು ನಾವು ಗಮನಿಸ್ಬೋದು. ಒಂದು ಕಡೆ ಅಯೋಧ್ಯೆಯನ್ನು ಪ್ರವೇಶ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಮಾಯಣದ ಸಂಪೂರ್ಣ ಚಿತ್ರಣವನ್ನು ಮಾಡಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದರೆ, ಈಗ ಅಯೋಧ್ಯೆ ಒಳಗಡೆ ಮತ್ತೆ ಬಣ್ಣಗಳು ಮಿಂಚ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಇಡೀ ಅಯೋಧ್ಯೆಯ ಒಳಗಡೆ ನಗರವನ್ನು ಸಂಪೂರ್ಣವಾಗಿ ಹಳದಿಮಯ ಮಾಡಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ರಸ್ತೆಯ ಇಕ್ಕೆಲಗಳೇನಿದ್ದಾವೆ, ಇಕ್ಕೆಲಗಳ ಎರಡೂ ಬದಿಯಲ್ಲಿರುವಂಥ ಅಂಗಡಿ ಮುಂಗಟ್ಟುಗಳು ಮತ್ತು ಮನೆಗಳಿಗೆ ಹಳದಿ ಬಣ್ಣವನ್ನು ಬಳಿಯುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಹಳದಿ ಅನ್ನೋದು ಏನು ಶುಭ ಸೂಚಕ ಆಗಿರುವಂಥದ್ದು, ಹಾಗಾಗಿ ಸಾಧುಗಳು ಕೂಡ ಹಳದಿ ಬಣ್ಣವನ್ನು ಅತಿ ಹೆಚ್ಚು ಇಷ್ಟಪಡೋದ್ರಿಂದ, ಅದೊಂದು ಶುಭ ಸೂಚಕವಾಗಿರೋದ್ರಿಂದ ಆ ಬಣ್ಣವನ್ನು ಇಡೀ ಅಯೋಧ್ಯೆಯ ಮುಖ್ಯ ರಸ್ತೆಗಳೇನಿದ್ದಾವೆ ಅವು ಕಂಪ್ಲೀಟ್ ಆಗಿ ಹಳದಿಯಾಗಿರುವಂಥದ್ದನ್ನು ನೀವು ಗಮನಿಸ್ತಾ ಹೋಗ್ಬೋದು. ಪ್ರತಿ ಮನೆಗಳಿಗೂ ಕೂಡ ಹಳದಿ ಕಲರನ್ನು ಬಳಿತಾ ಹೋಗಿರುವಂಥದ್ದು, ಆ ಪ್ರಮುಖ ರಸ್ತೆಗಳೇನಿದ್ದಾವೆ ಆ ಪ್ರಮುಖ ರಸ್ತೆಗಳಿಗೆ ಈ ರೀತಿ ಹಳದಿ ಬಣ್ಣವನ್ನು ಸಂಪೂರ್ಣವಾಗಿ ಬಳಿಯಲಾಗಿದೆ. ಯಾಕಂದರೆ ಹಳದಿ ಬಣ್ಣ ಅನ್ನೋದು ಹಿಂದೂ ಸಂಪ್ರದಾಯದಲ್ಲಿ ಒಂದು ಶುಭ ಸೂಚಕ ಆಗಿರುವಂಥದ್ದು, ನಾವು ಅಕ್ಷತೆ ಕಾರಣ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಅರಿಶಿಣವನ್ನು ಹೆಚ್ಚು ಬಳಸ್ತಾರೆ. ಹೀಗಾಗಿ ಹಳದಿಯನ್ನು ಶುಭ ಸೂಚಕವಾಗಿರೋದ್ರಿಂದ ರಾಮ ಮಂದಿರಿಗೆ ಪ್ರವೇಶ ಕಲ್ಪಿಸುವಂಥ ರಸ್ತೆ ಏನಿದೆ ಈ ರಸ್ತೆಯನ್ನು ಸಂಪೂರ್ಣವಾಗಿ ಹಳದಿಮಯ ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಪ್ರತಿಯೊಂದು ಅಂಗಡಿಗಳಿಗೂ ಪ್ರತಿಯೊಂದು ಮನೆಗಳಿಗೂ ಕೂಡ ಹಳದಿ ಬಣ್ಣ ಬಳಿದಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ. ಒಂದು ಕಡೆ ಏನು ಅಯೋಧ್ಯೆಯನ್ನು ಪ್ರವೇಶ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಮಾಯಣದ ಚಿತ್ರಗಳನ್ನು ಬೇರೆ ಬೇರೆ ಕಲರ್ಗಳಲ್ಲಿ ವರ್ಣರಂಜಿತವಾಗಿ ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದರೆ, ಒಳಗಡೆ ಅಂದರೆ ಅಯೋಧ್ಯೆಯ ನಗರದ ಒಳಗಡೆ ಕೇಸರಿ ಮತ್ತು ಹಳದಿಯ ಬಣ್ಣವನ್ನು ಹೆಚ್ಚು ಬಳಕೆ ಮಾಡಿರುವಂಥದ್ದನ್ನು ನೀವು ಗಮನಿಸ್ಬೋದು. ನನ್ನ ಈ ಭಾಗದಲ್ಲಿ ತೋರಿಸ್ತೀನಿ, ಎಲ್ಲ ಭಾಗದಲ್ಲೂ ಕೂಡ ಇಡೀ ಅಯೋಧ್ಯೆ ನಗರದಲ್ಲಿ ಧ್ವಜಗಳು ಇರುವಂಥದ್ದನ್ನು ಗಮನಿಸ್ಬೋದು. ಧ್ವಜಗಳು ಕೂಡ ಸಂಪೂರ್ಣವಾಗಿ ಎಲ್ಲ ಮನೆಗಳ ಮೇಲೆ ಹಳದಿ ಕಲರನ್ನು ಹೊಡೆದಿರುವಂಥದ್ದು, ಮತ್ತೊಂದು ಕಡೆ ಕೇಸರಿ ಧ್ವಜಗಳು ಎಲ್ಲ ಮನೆಗಳ ಮೇಲೆ ರಾರಾಜಿಸ್ತಿರುವಂಥದ್ದನ್ನು ಗಮನಿಸ್ಬೋದು. ಕೇವಲ ಏನು ಅಯೋಧ್ಯೆ ನಗರವಲ್ಲ, ಇಡೀ ದೇಶ ಸಂಭ್ರಮಿಸುವಂಥ ಸಂದರ್ಭ ಇದು. ಆದರೆ ಕೊರೋನಾ ಇರುವಂಥ ಹಿನ್ನೆಲೆಯಲ್ಲಿ ಯಾರೂ ಕೂಡ ಭಾಗಿಯಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ಅಯೋಧ್ಯೆಯನ್ನು ಸಂಪೂರ್ಣವಾಗಿ ಸಜ್ಜು ಮಾಡುವಂಥದ್ದು, ವರ್ಣರಂಜಿತವಾಗಿ ತಯಾರು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನೀವು ನೋಡ್ತಿರುವಂಥ ಏನು ದ್ವಾರ ಏನಿದೆ ಅದು ಮುಖ್ಯ ದ್ವಾರ. ಇದೇ ದ್ವಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರವೇಶ ಮಾಡ್ತಾರೆ. ಅಂದರೆ ದೆಹಲಿಯಿಂದ ಅವರು
ನೇರವಾಗಿ ಅಯೋಧ್ಯೆಗೆ ಬರ್ತಾರೆ ಹೆಲಿಕಾಪ್ಟರ್ ಮೂಲಕ. ಅಯೋಧ್ಯೆಯಿಂದ ಅವರು ಮೊದಲು ಹನುಮಾನ್ ಗಡಿಗೆ ಹೋಗ್ತಾರೆ. ಹನುಮಾನ್ ಗಡಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಆಗಸ್ಟ್ 5ನೇ ತಾರೀಕು ಪ್ರಧಾನಮಂತ್ರಿಗಳು ಇದೇ ರಸ್ತೆಯ ಮೂಲಕ ಅವರು ಆ ಪ್ರಯಾಣವನ್ನು ಬೆಳೆಸ್ತಾರೆ. ರಾಮ ಮಂದಿರದ ಶಿಲಾನ್ಯಾಸದ ಕಾರ್ಯಕ್ರಮಕ್ಕಿಂತ ಮುಂಚೆ ಈ ರಸ್ತೆಯನ್ನ ಬಳಸಿ ಅವರು ಇಲ್ಲಿ ಮುಂದಿರುವಂತಹ ಮುಂದೆ ಹನುಮಾನ್ ಗಡಿ ಅನ್ನೋ ಒಂದು ದೇವಸ್ಥಾನ ಇದೆ, ಆ ಒಂದು ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ಅಯೋಧ್ಯೆಯಲ್ಲಿ ಒಂದು ನಂಬಿಕೆ ಇರುವಂತದ್ದು ವಿಜಯ್, ರಾಮನ ದರ್ಶನಕ್ಕಿಂತ ಮುಂಚೆ ಹನುಮಾನ್ ಗಡಿಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸುವಂತದ್ದು ಒಂದು ಸಂಪ್ರದಾಯ. ಹಾಗಾಗಿ ಮೊದಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಹನುಮಾನ್ ಗಡಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಆಮೇಲೆ ಅವರು ಆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಸಂಪೂರ್ಣವಾಗಿ ಅವರು ಸಂಚರಿಸುವಂತಹ ರಸ್ತೆ ಏನಿದೆ ಆ ರಸ್ತೆಯನ್ನ ವರ್ಣಮಯವಾಗಿ ಮತ್ತೆ ಧಾರ್ಮಿಕವಾಗಿ ಶೃಂಗರಿಸಿರುವಂತಹ ಕೆಲಸವನ್ನ ಈಗ ಜಿಲ್ಲಾಡಳಿತ ಮಾಡಿದೆ ವಿಜಯ್. ಅಫ್ಕೋರ್ಸ್ ಶಬೀರ್, ದಶಕಗಳ ಕನಸು ಇಡೀ ದೇಶ ಸಂಭ್ರಮದಲ್ಲಿದೆ ಅಯೋಧ್ಯೆ ರಾಮ ಮಂದಿರದ ವಿಚಾರವಾಗಿ. ನಗರಿ ಕೂಡ ಬಹಳ ಅದ್ಭುತವಾಗಿ ಅಲಂಕೃತ ಆಗಿದೆ, ನೋಡ್ತಾ ಇದ್ದೀವಿ. ಅಲ್ಲಿನ ಜನ ಹೇಗೆ ಭಾಗಿಯಾಗ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಇದೆಯಾ ಅಥವಾ ಇಲ್ವಾ, ಅವರ ಸಂಭ್ರಮ ಹೇಗಿದೆ ಆ ಬಗ್ಗೆ ಹೇಳಿ. ಖಂಡಿತ, ದಶಕಗಳ ಕನಸು ಕೇವಲ ಅಯೋಧ್ಯೆ ನಗರ ಅಲ್ಲ, ಇಡೀ ದೇಶ ಸಂಭ್ರಮ ಪಡುವಂತ ವಿಚಾರ ಅಂತ ನಾನು ಆಗ್ಲೇ ಹೇಳಿದೆ. ಎಲ್ಲರೂ ಕೂಡ ಅಂದ್ರೆ ಸಾಮಾನ್ಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೆದಿದ್ರೆ ಅಯೋಧ್ಯೆಗೆ ಲಕ್ಷಾಂತರ ಜನರು ಇಲ್ಲಿ ಬಂದು ಭಾಗಿಯಾಗ್ತಾ ಇದ್ರು. ಆದ್ರೆ ಕೊರೋನಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಭಾಗಿಯಾಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಅಲ್ಲಲ್ಲಿ ಡಿಜಿಟಲ್ ಏನು ಸ್ಕ್ರೀನ್ಗಳನ್ನ ಹಾಕಿರುವಂತದ್ದು, ಒಳಗಡೆ ನಡೆಯುವಂತಹ ಅಯೋಧ್ಯೆ ಶಿಲಾನ್ಯಾಸ ಕಾರ್ಯಕ್ರಮ ಏನಿದೆ ಅದನ್ನ ಇಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಇಲ್ಲಿ ಆ ಊರಿನ ಜನತೆ ಕೆಲವು ಕಡೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದಾಗಿರ್ಬೋದು, ಕೊರೋನಾದ ಮುನ್ನೆಚ್ಚರಿಕೆ ಕ್ರಮಗಳೇನಿದಾವೆ ಅವುಗಳನ್ನ ಪಾಲನೆ ಮಾಡೋ ಮೂಲಕ ಅಲ್ಲಿ ಆ ಒಂದು ಆ ಡಿಜಿಟಲ್ ಸ್ಕ್ರೀನ್ ಮೂಲಕ ಆ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಕೇವಲ ಪ್ರಧಾನಮಂತ್ರಿಗಳಿಂದ ಹಿಡಿದು ವಿಶೇಷವಾದಂತಹ 200 ವ್ಯಕ್ತಿಗಳಿಗೆ ಮಾತ್ರ ಆಹ್ವಾನವನ್ನ ಕೊಡಲಾಗಿರುವಂತದ್ದು ವಿಜಯ್. ಜೊತೆಗೆ ಶಬೀರ್, ಸಿದ್ಧತೆ ಏನೋ ಬಹಳ ಜೋರಾಗೇ ಇದೆ, ಸಂಪೂರ್ಣವಾಗಿ ಅಲಂಕೃತಗೊಂಡಿರುವಂತಹ ನಗರಿಯನ್ನು ಗಮನಿಸ್ತಾ ಇದ್ದೀವಿ. ಜೊತೆಗೆ ಭದ್ರತೆ ಹೇಗಿದೆ, ಯಾಕೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿ ಕಟ್ಟೆಚ್ಚರ ವಹಿಸಿದ್ದಾರೆ ಅಲ್ಲಿ? ಖಂಡಿತವಾಗ್ಲೂ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಒಂದು ಭದ್ರತೆ, ಮತ್ತೊಂದು ಸ್ವಚ್ಛತೆಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಡುವಂತ ಕೆಲಸವನ್ನ ಇಲ್ಲಿಯ ಜಿಲ್ಲಾಡಳಿತ ಮಾಡಿರುವಂತದ್ದು. ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದಂತೆ ಪ್ರಧಾನಮಂತ್ರಿಗಳು ಓಡಾಡುವಂತ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಸ್ವಚ್ಛತೆಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಡಲಾಗ್ತಾ ಇದೆ. ಬೆಳಗ್ಗೆಯಿಂದಲೇ ಕೂಡ ಸ್ವಚ್ಛತಾ ಸಿಬ್ಬಂದಿಗಳು ಇಡೀ ನಗರವನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅದನ್ನ ನೋಡ್ಬೋದು. ಮತ್ತೊಂದು ಭಾಗದಲ್ಲಿ ಭದ್ರತೆ ವಿಚಾರದಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಲಾಗ್ತಾ ಇದೆ. ನೀವು ನೋಡ್ತಿರುವಂತ ಈ ಪ್ರದೇಶ ಏನಿದೆ, ಈ ಪ್ರದೇಶದ ಹಿಂಭಾಗದಲ್ಲಿರುವಂತದ್ದೇ ಈಗ ಶಿಲಾನ್ಯಾಸಗೊಳ್ಳುವಂತ ಪ್ರದೇಶ, ಅಂದ್ರೆ ರಾಮ ಜನ್ಮಭೂಮಿ ಅಂತ ಏನ್ ನಾವು ಕರಿತೀವಿ. ಈ ಒಂದು ಪ್ರದೇಶ, ಈ ಪ್ರದೇಶದ ಹಿಂಭಾಗದಲ್ಲಿರುವಂತದ್ದೇ ರಾಮ ಜನ್ಮಭೂಮಿಯ ಪ್ರದೇಶ, ಇಲ್ಲಿ ಶಿಲಾನ್ಯಾಸ ನಡೆಯುತ್ತೆ. ಆದ್ರೆ ಭದ್ರತೆಯ ದೃಷ್ಟಿಯಿಂದ ಅಲ್ಲಿ ಯಾರಿಗೂ ಕೂಡ ಹೋಗ್ಲಿಕ್ಕೆ ಸದ್ಯಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಕೇವಲ VVIPಗಳು ಮತ್ತೆ ಸರ್ಕಾರದ ಅಧಿಕಾರಿಗಳು, ಅಂದ್ರೆ ಏನ್ ದೊಡ್ಡ ಮಟ್ಟದ ಅಧಿಕಾರಿಗಳು ಇರ್ತಾರೆ, ಅವರುಗಳಿಗೆ ಮಾತ್ರ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ನಾನು ಈ ಭಾಗದ ರಸ್ತೆ ಏನಿದೆ, ಈ ಭಾಗದ ರಸ್ತೆಯನ್ನ ತೋರಿಸ್ತಿದ್ದೀನಲ್ಲ, ಈ ಭಾಗದಲ್ಲಿ ಮುಂದಿನ ಹಂತಗಳಲ್ಲಿ ಅತಿ ಹೆಚ್ಚು ಪೊಲೀಸ್ ಸರ್ಪಗಾವಲನ್ನ ಬಳಸಲಾಗ್ತಾ ಇರುವಂತದ್ದು, ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ಬಳಕೆ ಮಾಡಲಾಗ್ತಾ ಇರುವಂತದ್ದನ್ನ ಗಮನಿಸಬಹುದು. ಆರಂಭದಲ್ಲಿ CRPF ಪೊಲೀಸರನ್ನ ಕೂಡ ಬಳಸಲಾಗ್ತಾ ಇದೆ, ಪೊಲೀಸ್ ವಾಹನಗಳು ಕೂಡ ಬೀಟ್ ಹೋಗ್ತಾ ಇರುವಂತದ್ದನ್ನ ಕೂಡ ನೀವು ಗಮನಿಸಬಹುದು. ಇಡೀ ಅಯೋಧ್ಯೆಯಲ್ಲಿ ಸಂಪೂರ್ಣವಾಗಿ ಪೊಲೀಸರು ಗಸ್ತು ತಿರುಗ್ತಾ ಇರುವಂತದ್ದು, ಯಾಕಂದ್ರೆ ಅಯೋಧ್ಯೆಗೆ ಒಂದ್ ರೀತಿಯಲ್ಲಿ ಕಳೆದ 3-4 ದಿನಗಳ ಹಿಂದೆ ನಾವು ಒಂದು ಸುದ್ದಿ ಕೇಳಿದ್ವಿ, ಅಯೋಧ್ಯೆಗೆ ಉಗ್ರರ ಕರಿ ನೆರಳಿದೆ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಒಂದ್ ರೀತಿ ಆತಂಕದ ನಡುವೆ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸುವಂತ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ ವಿಜಯ್. ಥ್ಯಾಂಕ್ ಯು ಶಬೀರ್ ಮಾಹಿತಿಗಾಗಿ.